ಒಂದು ದಿನ ಒಬ್ಬ ಸಹೋದರನು ನನ್ನೊಂದಿಗೆ ಮಾತಾಡುವಾಗ ನಾನು ಕೇಳ್ದೆ ನೀನು ರಕ್ಷಿಸಲ್ಪಟ್ಟಿದೀಯಾ ಅಯ್ಯೋ ನಾನು ರಕ್ಷಣೆ ಹೊಂದದೇ ಇರುವುದೇನು ರಕ್ಷಿಸಲ್ಪಟ್ಟಿದ್ದೇನಣ ಅಂದ ಹಾಗಾದರೆ ಬಹಳ ದೊಡ್ಡ ಪಾಪಿಷ್ಟನು ನೀನು ಅಂದಾಗ ತಕ್ಷಣ ಹೇಳ್ದ ಏನ್ ಹೇಳ್ತೀರಣ ನಾನು ಯಾವತ್ತೂ ಪಾಪ ಮಾಡಿದವನಲ್ಲ ನೀನು ನಿಜವಾಗ್ಲೂ ಪಾಪ ಮಾಡದೇ ಇರುವುದಾದರೆ ಮತ್ತೆ ನೀನ್ಯಾಕೆ ರಕ್ಷಿಸಲ್ಪಟ್ಟೆ ನೀನು ಪಾಪ ಮಾಡುವವನಾಗಿ ಇಲ್ಲದೇ ಇದ್ದರೆ ರಕ್ಷಕನಾದ ಏಸು ನಿನಗ್ಯಾಕೆ ಬೇಕು ಬೈಬಲ್ ಹೇಳುತ್ತದೆ ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿಯೇ ಏಸುಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ ನೀತಿವಂತರನ್ನು ಕರೆಯಲು ಆತನು ಬರಲಿಲ್ಲ ಪಾಪಿಗಳನ್ನು ಕರೆಯುವುದಕ್ಕಾಗಿಯೇ ಏಸುಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ ಬಹಳಷ್ಟು ಜನ ಅಂದ್ಕೊಳ್ತಾರೆ ನಾನು ಬಹಳ ನೀತಿವಂತನು ಬಹಳ ನೀತಿವಂತಳು ಎಂದು ಯಾವ ಪಾಪ ಮಾಡಿಲ್ಲಾನು ಅವರು ನೇರವಾಗಿ ನರ್ಕಕ್ಕೆ ಹೋಗ್ತಾರೆ ಕೇಳಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಇಂತಹ ಭ್ರಮೆಯಲ್ಲಿ ಜೀವಿಸುವವರು ಬಹಳಷ್ಟು ಜನ ಇದ್ದಾರೆ ಅವರು ನಶಿಸಿ ಹೋಗುತ್ತಾರೆ ಗೊತ್ತಾಗದಂತೆಯೇ ನರಕದೊಳಗೆ ದೊಬ್ಬಲ್ಪಡ್ಲಿಕ್ಕಿದ್ದಾರೆ ಸುಟ್ಟಿ ಸಾಯ್ಲಿಕ್ಕಿದ್ದಾರೆ ಅವರ ಬಗ್ಗೆ ನಿಮಗೆ ಭಾರ ಇಲ್ಲವೋ ಎಸ್ತೇರಳಿಗೂ ಮೂರ್ದೇಕಾಯಿಗೂ ತಮ್ಮ ಜನರ ವಿಷಯದಲ್ಲಿ ಭಾರ ಇದ್ದಿದ್ದಕ್ಕೆ ಅವರು ಉಪವಾಸವಿದ್ದು ಪ್ರಾರ್ಥಿಸಿ ನಶಿಸಿ ಹೋಗುವಂತಹ ಸ್ವಂತ ಜನರನ್ನು ರಕ್ಷಿಸಿಕೊಳ್ತಾರೆ ಎರಡನೇದು ನೆಹಿಮೆಯನ ಪುಸ್ತಕ ಮೊದಲನೇ ಅಧ್ಯಾಯ ನಾಲ್ಕನೇ ವಚನ ಈ ಮಾತುಗಳನ್ನು ಕೇಳಿದಾಗ ನಾನು ಕೂತುಕೊಂಡು ಕಣ್ಣೀರಿಟ್ಟು ಕೆಲವು ದಿನಗಳವರೆಗೂ ಉಪವಾಸವಿದ್ದು ಪರಲೋಕದಲ್ಲಿರುವ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು ಅವನು ಒಂದು ಮಾತು ಕೇಳಿದಾಗ ಅವನು ಯಾರು ಒಬ್ಬ ಉದ್ಯೋಗಿ ರಾಜನ ಬಳಿಯಲ್ಲಿ ಪಾನಾರ್ಪಣೆ ಮಾಡುವಂತಹ ಒಬ್ಬ ಪಾನದಾಯಕನಾಗಿದನು ಒಂದು ಪರ್ಮನೆಂಟ್ ಉದ್ಯೋಗವುಳ್ಳಂತಹ ಇನ್ಫ್ಲೂಯೆನ್ಷಿಯಲ್ ಉದ್ಯೋಗ ಉಳ್ಳಂತಹ ಐಶ್ವರ್ಯವಂತನಾಗಿರುವ ಒಬ್ಬ ಎಂಪ್ಲಾಯಿಯಾಗಿದ್ದ ಒಬ್ಬ ಉದ್ಯೋಗಸ್ಥನಾಗಿದ್ದ ಪಾಡಿಗೆ ಉದ್ಯೋಗ ಮಾಡುತ್ತಾ ಎಷ್ಟೋ ಸುಖ ಸಂತೋಷದಿಂದ ಜೀವಿಸುತ್ತಿರುವ ನೇಹೇಮಿಯಾ ಎಂಬುವವನ ಬಳಿಗೆ ಅವನ ಸಹೋದರ ಅನಾನ್ಯಾ ಇನ್ನೂ ಕೆಲವೊಂದು ಜನ ಯಹುದ್ಯರು ಬಂದ್ರು ಬಂದು ಏನ್ ಹೇಳ್ತಾರೆಂದು ನೋಡೋಣ ಬನ್ನಿ ಎರಡನೇ ವಚನ ನನ್ನ ಸಹೋದರನಾದ ಅನಾನ್ಯೂ ಯಹುದ್ಯರಲ್ಲಿ ಕೆಲವರು ನನ್ನ ಬಳಿಗೆ ಬಂದರು ಸೆರೆಯೊಳಗಿಂದ ತಪ್ಪಿಸಿಕೊಂಡ ಯಹುದ್ಯರ ಮತ್ತು ಯರುಸಲೇಮಿನ ಸಮಾಚಾರವನ್ನು ಏನಂತೆ ಯರುಸಲೇಮಿನ ಸಮಾಚಾರವನ್ನು ನಾನು ಅವರ ಹತ್ತಿರ ವಿಚಾರಿಸಿದಾಗ ಅವರು ಸೆರೆಯೊಳಗಿಂದ ತಪ್ಪಿಸಿಕೊಂಡು ಆ ಸಂಸ್ಥಾನದಲ್ಲಿ ವಾಸಿಸುತ್ತಿರುವವರು ಮಹಾ ಕಷ್ಟ ನಿಂದೆಗಳಿಗೆ ಒಳಗಾಗುತ್ತಿದ್ದಾರೆ ಮತ್ತು ಎರುಸಲೇಮಿನ ಪೌಳಿಗೋಡೆಯು ಕೆಡವಲ್ಪಟ್ಟಿರುತ್ತದೆ ಅದರ ಬಾಗಿಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿರುತ್ತವೆ ಎಂದು ಅವರು ನನಗೆ ಹೇಳಿದರು ಪರಿಶುದ್ಧ ಪಟ್ಟಣವು ಸುಟ್ಟು ಹಾಕಲ್ಪಟ್ಟಿದೆ ದೇವರು ನಿವಾಸಿಸುವಂತಹ ಆಲಯವು ದೇವರು ಬಹಳವಾಗಿ ಪ್ರೀತಿಸುವ ಎರುಸಲೇಂ ಪಟ್ಟಣವು ಹಾಳಾಗಿ ಹೋಯ್ತು ಯಾವಾಗ ದೇವರು ಪ್ರೀತಿಸುವ ಪಟ್ಟಣವು ದೇವರು ನಿವಾಸಿಸುವ ಆಲಯವು ಹಾಳಾಗಿ ಹೋಯ್ತೆಂದು ನೆಹೇಮಿಯ ಕೇಳಿದನು ತಾಳಿಕೊಳ್ಳಲಾಗಲಿಲ್ಲ ಕೇಳಿ ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮ ದೇಹವು ದೇವರ ಆಲಯವಾಗಿದೆ ಆತನು ನಿವಾಸಿಸುವ ಆಲಯವಾಗಿದೆ ಎಷ್ಟು ಜನರ ದೇಹ ಈ ದಿನ ಹಾಳು ಮಾಡಿಕೊಳ್ತಾ ಇಲ್ಲ ಪರಿಶುದ್ಧವಾಗಿರಬೇಕಾದ ಈ ದೇವರ ಆಲಯವು ಎಷ್ಟು ಜನ ತಮ್ಮ ದೇಹಗಳನ್ನು ಅಪವಿತ್ರ ಮಾಡಿಕೊಳ್ತಾ ಇಲ್ಲ ಕತ್ತಲೆಯಿಂದ ತುಂಬಿಸಿಕೊಳ್ತಾ ಇಲ್ಲ ನೀಚವಾದ ಕಾರ್ಯಕಲಾಪಗಳಿಗೆ ನೆಲೆಯವನ್ನಾಗಿ ತಮ್ಮ ದೇಹ ಮಾರ್ಪಡಿಸಿಕೊಳ್ತಿಲ್ಲ ದಿನೇ ದಿನೇ ನಿಮ್ಮ ಶರೀರ ನೀವು ಹಾಳು ಮಾಡಿಕೊಳ್ತಾ ಇದ್ದೀರಿ ನಿಮ್ಮ ಆತ್ಮಿಕತೆಯೆಲ್ಲ ತೊಲಗಿ ಹೋಗ್ತಾ ಇದೆ ಪರಿಶುದ್ಧತೆ ಕಣ್ಮರೆಯಾಗುತ್ತಿದೆ ಆ ದಿನ ಪರಿಶುದ್ಧ ಪಟ್ಟಣವು ಸುಟ್ಟು ಹಾಕಲ್ಪಟ್ಟಿದೆ ಎಂದು ಕೇಳಿದಾಗ ನೆಹೆಮಿಯ ಉಪವಾಸವಿದ್ದು ಪ್ರಾರ್ಥನೆ ಮಾಡುತ್ತಾನೆ ನಮ್ಮಲ್ಲಿ ಎಷ್ಟು ಜನರಿಗೆ ಆ ಭಾರವಿದೆ ಅಯ್ಯೋ ನಾನು ಪರಿಶುದ್ಧನಾಗಿ ಜೀವಿಸಬೇಕು ನನ್ನ ಶರೀರ ಪವಿತ್ರವಾಗಿ ಕಾಪಾಡಿಕೊಳ್ಬೇಕು ನನ್ನ ಮನೆ ದೇವರ ನೆಲೆಯಾಗಿರಬೇಕು ನನ್ನ ಮನೆ ದೇವರು ನಿವಾಸಿಸುವ ಸ್ಥಳವಾಗಿರಬೇಕು ಆದರೆ ಈ ದಿನ ದೇವರು ನಿವಾಸಿಸಲಾರದ ಮನೆ ನನ್ನ ಮನೆಯಾಗಿದೆ ಸೈತಾನನ ಗೂಡಾಗ್ಬಿಟ್ಟಿದೆ ನನ್ನ ಕುಟುಂಬ ನಶಿಸಿ ಹೋಗುತ್ತಿದೆ ನನ್ನ ನಿವಾಸ ನಶಿಸಿ ಹೋಗ್ತಿದೆ ನನ್ನ ಶರೀರ ಹಾಳಾಗಿ ಹೋಗ್ತಿದೆ ಅಪವಿತ್ರವಾಗುತ್ತಿದೆ ಇದನ್ನು ನಾನು ಕಾಪಾಡಿಕೊಳ್ಳಬೇಕು ಎಂಬ ಭಾರ ಎಲ್ಲಿದೆ ಎಲ್ಲಿದೆ ಅಂಥ ಪ್ರಾರ್ಥನೆ ಬೈಬಲ್ನಲ್ಲಿ ಕೆಲವರು ಉಪವಾಸ ಪ್ರಾರ್ಥನೆ ಮಾಡಿದ್ದಾರೆ ಯಾವಾಗ ಉಪವಾಸ ಪ್ರಾರ್ಥನೆ ಮಾಡಿದ್ದಾರೆ ಜನರು ಪತನವಾಗುತ್ತಿರುವಾಗ ಪ್ರಮಾದದಲ್ಲಿರುವಾಗ ಎಷ್ಟೇರಳು ಉಪವಾಸವಿದ್ದು ಪ್ರಾರ್ಥಿಸಿದಳು ಪಟ್ಟಣವು ಪರಿಶುದ್ಧ ಪಟ್ಟಣವು ಹಾಳಾಗಿ ಹೋದಾಗ ನೆಹೇಮಿಯ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದ ಅದಕ್ಕೆ ಬನ್ನಿ ಎಂದು ಕರೆ ಕೊಡ್ತಿದ್ದೇನೆ ಪ್ರತಿ ತಂದೆ ಪ್ರತಿ ತಾಯಿ ಪ್ರತಿ ತಮ್ಮ ಪ್ರತಿ ತಂಗಿ ಒಬ್ಬ ಪ್ರಾರ್ಥನಾ ವೀರರಾಗಬೇಕು ಒಂದು ಸೈನ್ಯವಾಗಿ ತಯಾರಾಗಬೇಕು ಶತ್ರುವನ್ನು ಎದುರಿಸುವುದಕ್ಕಾಗಿ ಶತ್ರು ಭೀತಿಯಿಂದ ಹೊರಬರುವುದಕ್ಕಾಗಿ ಅಂತಹ ಕೃಪೆ ನನಗೆ ಬೇಕು ಎನ್ನುವಂಥವರಿರುವುದಾದ್ರೆ ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿರ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ನೇರವಾಗಿ ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡಿದೀರಿ ಇಪ್ಪತ್ತು ವರ್ಷಗಳಿಂದ ಇಷ್ಟಾನುಸಾರವಾಗಿ ಜೀವಿಸಿ ಪಾಪಕ್ಕೆ ಸೈತಾನನ ಶೋಧನೆಗಳಿಗೆ ಒಳಗಾಗಿ ಬಂಧಿತರಾಗಿ ಬಂದಿಗಳಾಗಿ ಬಂಧಿಸಲ್ಪಟ್ಟಂತಹ ಇಸ್ರಾಯೇಲ್ಯರು ತಮ್ಮ ತಪ್ಪನ್ನು ತಿಳಿದುಕೊಳ್ತಾರೆ ಇದೆಲ್ಲದಕ್ಕೆ ಕಾರಣ ನಾವು ದೇವರಿಂದ ದೂರ ಜೀವಿಸುವಂಥದ್ದೇ ಆಗಿದೆ ಈ ದುಷ್ಟಕರವಾದ ದುಷ್ಕಾರ್ಯದಿಂದ ನಾವು ಹೊರಗಡೆ ಬರಲೇಬೇಕು ಎಂದು ಅವರು ನಿರ್ಣಯ ತೆಗೆದುಕೊಂಡಾಗ ಪ್ರವಾದಿಯಾಗಿರುವಂತಹ ನಿನ್ನ ಸೇವಕನಾಗಿರುವ ಸಮುವೇಲನು ಕೊಟ್ಟ ಕರಿಯನ್ನು ಅಂಗೀಕರಿಸಿ ಕೂಟಕ್ಕಾಗಿ ಕೂಡಿ ಬರುತ್ತಾರೆ ಕುಟುಂಬವಾಗಿ ಕಣ್ಣೀರಿನೊಂದಿಗೆ ಬರ್ತಾರೆ ಕಷ್ಟದಲ್ಲಿ ಬರುತ್ತಾರೆ ಅವೆಲ್ಲವುಗಳಿಗೆ ತಕ್ಕಂತೆ ಉತ್ತರ ಹೊಂದಿಕೊಳ್ತಾರೆ ಹಾಗೆಯೇ ದೇವರೇ ಈ ದಿನ ಯಾರ್ಯಾರು ಏಸಯ್ಯಾ ನಾವು ಕೂಡ ಕಷ್ಟದಲ್ಲಿದ್ದೇವೆ ಶ್ರಮೆಯಲ್ಲಿದ್ದೇವೆ ಬಾಧೆಯಲ್ಲಿದ್ದೇವೆ ಭಾರದಲ್ಲಿದ್ದೇವೆ ಬಂಧಿತರಾಗಿದ್ದೇವೆ ನಮ್ಮನ್ನು ದೇವರೇ ನಮ್ಮನ್ನು ಮನ್ನಿಸು ಪ್ರಭುವೇ ನಮ್ಮಲ್ಲಿ ಮಾರ್ಪಡುವಿಕೆ ಬರಬೇಕು ನಮಗೆ ಮಾರ್ಪಡುವಿಕೆ ಬೇಕು ಎಂದು ಆಶಿಸುತ್ತಿರುವ ಬೇಡಿಕೊಳ್ಳುತ್ತಿರುವ ಮುರಿಡುವ ನಿಮ್ಮ ಮಕ್ಕಳನ್ನು ದರ್ಶಿಸಿರಿ ಎಂದು ಪ್ರಾರ್ಥನೆ ವಿಷಯದಲ್ಲಿ ಆಸಕ್ತಿಯನ್ನು ಉಪವಾಸ ಪ್ರಾರ್ಥನೆಯಲ್ಲಿ ಭಾರವನ್ನು ದಯಪಾಲಿಸಿರೆಂದು ನಿಮ್ಮನ್ನು ನಿಮ್ಮ ಸನ್ನಿಧಿಯನ್ನು ಪ್ರೀತಿಸಿ ನಿಮ್ಮ ಮಾತಿನಂತೆ ಜೀವಿಸುವ ಕೃಪೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೇವೇ ತಂದೆಯೇ ಆಮೇನ್ ಇದನ್ನು ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ ಇಂತಹ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ